ನಂದೊಂದು ವಿಡಿಯೋ ಇವತ್ತು ಬಿಟಿವಿ ನ್ಯೂಸ್ ಅಲ್ಲಿ 12:26 ಬಂದಿದೆ. ನಮ್ಮಪ್ಪಂಗೆ ನಾನು ವಿಡಿಯೋ ಮಾಡೋದೆಲ್ಲವೂ ಕೂಡ ಇಷ್ಟ ಇಲ್ಲ, ಆದ್ರೂ ಕೂಡ ನ್ಯೂಸ್ ಅಲ್ಲಿ ಬಂದಿರೋದಕ್ಕೆ ನಮ್ಮಪ್ಪ ಏನ್ ಅನ್ಕೊಂತಾರೆ, ಏನ ನಮ್ಮಪ್ಪನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಆ ವಿಡಿಯೋಲಿ. ಇನ್ನು ಅಷ್ಟೇ ಅಲ್ಲದೆ ಆ ವಿಡಿಯೋನು ಕೂಡ ಪ್ಲೇ ಮಾಡ್ತೀನಿ ನೋಡಿ. ನಂಗೊಬ್ರು ಕಾಮೆಂಟ್ ಮಾಡಿದ್ರು ನಿಮ್ದು ವಿಡಿಯೋ ಬಿಟಿವಿ ನ್ಯೂಸ್ ಅಲ್ಲಿ 12:26 ಬಂದಿದೆ ಅಂತ. ಆಗ ನಂಗೆ ನಂಬಲಿಕ್ಕೆ ಆಗ್ಲಿಲ್ಲ, ಆಮೇಲೆ ನೋಡಿದೆ ತುಂಬಾ ಹೊತ್ತಾದ್ಮೇಲೆ ಜಿಯೋ ಟಿವಿಗೆ ಹೋಗ್ಬಿಟ್ಟು ಅಲ್ಲಿ 12:26 ನೋಡಿದೆ. ಆಗ ನೋಡಿದ್ರೆ ನನ್ನ ವಿಡಿಯೋ ಇದೆ, ತುಂಬಾ ಖುಷಿ ಆಯ್ತು. ಈ ರೀತಿಯಾಗಿ ಪ್ರೋತ್ಸಾಹ ನೀಡಿದ್ರು ಅಂತ ಹೇಳಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ತುಂಬಾ ಜನ ಏನು ಹುಚ್ಚ ಮಾಡ್ದಂಗೆ ಏನೇನೋ ಮಾಡ್ತಿದ್ಯಲ್ಲ ಅಂತ ಕೇಳೋರು ಇರ್ತಾರೆ. ಅದರಿಂದ ಈ ರೀತಿಯಾಗಿ ಹಾಕಿದ್ರು, ಈ ರೀತಿಯಾಗಿ ಪ್ರೋತ್ಸಾಹ ನೀಡಿದ್ರು ಅಂತ ಹೇಳಿದ್ರೆ ಆಗ ಪ್ರೋತ್ಸಾಹ ನೀಡಿದವರು ಕೂಡ ಬೇರೆಯವರು ಯಾರು ತಡೆಯೋರಂತೂ ಕಮ್ಮಿ ಆಗ್ತಾರೆ. ಅದರಿಂದ ಯಾರು ವಿಡಿಯೋ ನೋಡಿ ಅಪ್ಲೋಡ್ ಮಾಡಿದಿರೋ ಬಿ ಟಿವಿ ನ್ಯೂಸ್ ಅಲ್ಲಿ ಅವ್ರಿಗೆ ತುಂಬಾ ಧನ್ಯವಾದಗಳು. ಬದಲು ಇದೀಗ ಹೆಚ್ಚಾಗಿ ಮೇಡ್ ಇನ್ ಪಿಆರ್ಸಿ ಅಂತ ಮುದ್ರಿಸಿ ವ್ಯಾಮಾರಿಸ್ತಾ ಇದೆ. ಪಿಆರ್ಸಿ ಅಂದ್ರೆ ಪೀಪಲ್ ರಿಪಬ್ಲಿಕ್ ಆಫ್ ಚೀನಾ. ಅದರಿಂದ ಜನರು ಮೇಡ್ ಇನ್ ಪಿಆರ್ಸಿ ಎಂಬ ಪ್ರಾಡಕ್ಟ್ ಗಳನ್ನ ಬಹಿಷ್ಕರಿಸಬೇಕಾಗಿದೆ. ಚೀನಾದವರು ಸಿಕ್ಕಾಪಟ್ಟೆ ಬುದ್ಧಿವಂತರಾಗಿದ್ದಾರೆ. ಮೊದಲು ಚೀನಾ ಪ್ರಾಡಕ್ಟ್ ಮೇಲೆ ಮೇಡ್ ಇನ್ ಚೈನಾ ಅಂತ ಬರೀತಿದ್ರು, ಆದ್ರೆ ಈಗ ಚೈನಾ ಪ್ರಾಡಕ್ಟ್ಸ್ ಯಾರು ಕೂಡ ತಗೊಂತಿಲ್ಲ. ಅದರಿಂದ ಅವರು ಚೀನಾ ಪ್ರಾಡಕ್ಟ್ಸ್ ಮೇಲೆ ಮೇಡ್ ಇನ್ ಪಿಆರ್ಸಿ ಅಂತ ಬರೀತಿದ್ದಾರೆ. ಪಿಆರ್ಸಿ ಅಂತ ಹೇಳಿದ್ರೆ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಂತ. ಇಂದ ಪಿಆರ್ಸಿ ಮೇಡ್ ಇನ್ ಪಿಆರ್ಸಿ ಅಂತ ಬರೆದ್ರು ಕೂಡ ಅದು ಚೈನಾ ಪ್ರಾಡಕ್ಟ್. ಚೀನಾದವರು ಸಿಕ್ಕಾಪಟ್ಟೆ ಬುದ್ಧಿವಂತರಾಗಿದ್ದಾರೆ. ಮೊದಲು ಚೀನಾ ಪ್ರಾಡಕ್ಟ್ ಮೇಲೆ ಮೇಡ್ ಇನ್ ಚೈನಾ ಅಂತ ಬರೀತಿದ್ರು, ಆದ್ರೆ ಈಗ ಚೈನಾ ಪ್ರಾಡಕ್ಟ್ಸ್ ಯಾರು ಕೂಡ ತಗೊಂತಿಲ್ಲ. ಅದರಿಂದ ಅವರು ಚೀನಾ ಪ್ರಾಡಕ್ಟ್ಸ್ ಮೇಲೆ ಮೇಡ್ ಇನ್ ಪಿಆರ್ಸಿ ಅಂತ ಬರೀತಿದ್ದಾರೆ. ಪಿಆರ್ಸಿ ಅಂತ ಹೇಳಿದ್ರೆ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಂತ. ಇಂದ ಪಿಆರ್ಸಿ ಮೇಡ್ ಇನ್ ಪಿಆರ್ಸಿ ಅಂತ ಬರೆದ್ರು ಕೂಡ ಅದು ಚೈನಾ ಪ್ರಾಡಕ್ಟ್. ಇದು ಇವರಿಗಿನ ಪ್ರಮುಖ ಸುದ್ದಿ ಬಿಟಿವಿ. ಇದು ಭರವಸೆಯ ಬೆಳಕು.